ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮ್ಮ ಹೆಸರು ವೀರೇಶ್ ಅಂತ, ರೈಸ್ ಆಯಿಲ್ ಮಿಲ್ ಜನರಲ್ ವರ್ಕರ್ಸ್ ಯೂನಿಯನ್ನ ಕಾರ್ಯದರ್ಶಿಯಾಗಿದ್ದೀನಿ. ತಿಮ್ಮಪ್ಪ ಅವರು ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರು, ಹಾಗೂ ಉಳಿದ ಇನ್ನ ಕೆಲವು ಸಂಘಟನೆಗಳಿಗೆ ನಾನು ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಟೋಟಲ್ ಆಗಿ ನಮ್ಮಲ್ಲಿ ಮೆಂಬರ್ಸ್ ಬಂದ್ಬಿಟ್ಟು 2000 ಜನ ಕಾರ್ಮಿಕರು. ಈ 2000 ಜನ ಕಾರ್ಮಿಕರಲ್ಲಿ ಯಾರಿಗೆ ವಸತಿ ಏನರಾಗಿದ್ದಾರೋ ಅವರಿಗೆ ಕಂಪಲ್ಸರಿಯಾಗಿ ನಮ್ಮ ಮಾಲ್ರಿಗೆ ವಸತಿ ಸೌಲತ್ತನ್ನು ಒದಗಿಸಿಕೊಡಬೇಕು ಅಂತ ಈ ಹಿಂದೆ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಸಚಿವರಾಗಿದ್ದಾಗ ನಾವು ಒಂದು ಓಪನ್ ಆಗಿ APMC ಯಾರ್ಡ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲಿ ಮನವಿ ಪತ್ರ ಸರ್ಕಾರಕ್ಕೂ ಸಲ್ಲಿಸಿದ್ದೀವಿ. ಆದರೂ ಅದು ವರ್ಕ್ ಪ್ರಾಸೆಸ್ನಲ್ಲಿದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಈಗ ನೆಕ್ಸ್ಟು ನಮಗೆ ಮೊದಲಿನಿಂದ ಪರಿಚಯ ಇರತಕ್ಕಂಥ ವ್ಯಕ್ತಿ ಹಾಗೂ ಸರಳ ಜನರಲ್ಲಿ ಕಲಿತು ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಇದ್ದಾರೆ, ನಿಜವಾಗ್ಲೂ ರಾಜಕೀಯ ನಾಯಕರು ಎಲ್ಲರಲ್ಲಿ ಹತ್ತಿರ ಕರೆದು ಮಾತಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಓನ್ಲಿ ನಮಗೆ ಕಂಡಿರ್ತಕ್ಕಂಥದ್ದು ದಿವಾಕರ್ ಬಾಬು ಅವರು. ಆ ದಿವಾಕರ್ ಬಾಬು ಅವರು ಮತ್ತು ಅವ್ರಿಗೆ ಟಿಕೆಟ್ ಸಿಗಬೇಕು, ನಮ್ಮ 2000 ಕಾರ್ಮಿಕರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರು ಬಂದರೆ ನಮ್ಮೆಲ್ಲರಿಗೂ ಮತ್ತು ಮಿಡಲ್ ಕ್ಲಾಸ್ ಜನರಿಗೂ ಎಲ್ಲರಿಗೂ ಅನುಕೂಲವಾಗ್ತದೆ. ಯಾವುದೇ ತರವಾದ ಅಹಿತಕರ ಘಟನೆಗಳು ನಡೆದ ಹಾಗೆ ಅವರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ನಲ್ಲಿ ಅವರಿದ್ದರು, ಲ್ಯಾಂಡ್ ಆರ್ಡರ್ ಕಂಟ್ರೋಲ್ನಲ್ಲಿ ಕೂಡ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನವಿ ಇದೆ. ದಯವಿಟ್ಟು ತಮ್ಮ ಮೂಲಕ ನಾವು ಎಲ್ಲ ಕಾರ್ಮಿಕರ ಪರವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ದಯವಿಟ್ಟು ಮಾಜಿ ಸಚಿವರಾಗಿರ್ತಕ್ಕಂಥ M.ದಿವಾಕರ್ ಬಾಬು ಅವರಿಗೆ ಹೈಕಮಾಂಡ್ ಅವರು ಟಿಕೆಟ್ ನೀಡಬೇಕು ಅಂತ ಹೇಳಿಬಿಟ್ಟು ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಾದ್ರೆ ಈ ಬಡ ಕಾರ್ಮಿಕರ ಬಗ್ಗೆ ಆಲೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಹೌದೌದು, ಎಲ್ಲ ಕಾರ್ಮಿಕರಿಗೂ ಏನಾದರೂ ಕರ್ಕೊಂಡು ಹೋಗ್ರಿ ಯಾವತ್ತೂ ಇಲ್ಲ ಎಂಬ ಕ್ವಶನ್ ಅವ್ರ ಬಾಯಿಂದ ಬಂದಿಲ್ಲ. ಇವತ್ತು ತಗೊಳ್ಳಿ, APMC ಕಾರ್ಮಿಕರಿಗೆ ಅಮಾಲರಿಗೆ ಮೊನ್ನೆ ಜಾಗ ಕೊಟ್ಟಿದ್ದಾರೆ. ಒಂದು 2 ತಿಂಗಳಿಂದ ನಾನು ಮೆಂಬರ್ ಆಗಿದ್ದಾಗ ಕೆಲವು ಜನಕ್ಕೆ APMC ಮಾರ್ಕೆಟ್ ಮೆಂಬರ್ ಆಗ ನಾವು ಕೆಲವು ಜನಕ್ಕೆ ಕೊಟ್ಟಿದ್ದೀವಿ. ಈಗ APMC ಅಮಾಲರಿಗೆ ಎಲ್ಲಿಂದ ಬಂತು ಭೂಮಿ? ಹೊನ್ನಾಳಿ ರಸ್ತೆಯಲ್ಲಿರ್ತಕ್ಕಂಥದ್ದು ಭೂಮಿ. ಅವತ್ತು ದಿವಾಕರ್ ಬಾಬು ಅವರು ಶಾಸಕರಾಗಿದ್ದಾಗ ಅವರು ನೇರವಾಗಿ ಅವರು ಹಣದಿಂದ ಪರ್ಚೇಸ್ ಮಾಡಿ ಆಮೇಲೆ ಸರ್ಕಾರದಿಂದ ತೊಗೊಂಡಿರ್ಬೋದು. ಬಟ್ ಅವರು ಲ್ಯಾಂಡ್ 20 ಎಕರೆ ಭೂಮಿ, ಇವತ್ತು ಕೋಟಿ 24 ಎಕರೆ ಭೂಮಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಆ ಭೂಮಿಯನ್ನು ಇಲ್ಲ, ನಮ್ಮ APMC ಮಾಲರಿಗೆ ಇರಲಿ, ಆ ಮಹಿಳಾ ಕಾರ್ಮಿಕರಿಗೆ ಇರಲಿ ಅಂತ ಹೇಳಿಬಿಟ್ಟು ಓಪನ್ ಆಗಿ ಕೊಟ್ಟಿರ್ತಕ್ಕಂಥ ಸರಳವಾದ ವ್ಯಕ್ತಿ ಯಾರಂದರೆ ಅದು ದಿವಾಕರ್ ಬಾಬು ಅವರು ಅಂತ ಹೇಳ್ತೀವಿ. ಅವ್ರಿಗೆ ಟಿಕೆಟ್ ಕೊಡಬೇಕು, ಅವರಾದರೆ ನಮ್ಮ ಆಸೆನೂ ನೆರವೇರ್ತದೆ. ನಮಗೆ ಇನ್ನೂ ಕೆಲವಾರು ಬೇಡಿಕೆ ಸಂಘ ಸಂಸ್ಥೆಯಿಂದ ಕೆಲವಾರು ಬೇಡಿಕೆ ಇರ್ತದೆ. ಬೇಡಿಕೆ ಅಂದರೆ ಏನು? ಫಸ್ಟು ಇಂಪಾರ್ಟೆಂಟ್ ಎಲ್ಲ ಇರ್ತಕ್ಕಂಥ ವಾಸ ಮಾಡಕ್ಕಂಥವ್ರಿಗೆ ನೆರಳು. ನೆರಳು ಅಂದರೆ ಏನು? ಮನೆ. ಮನೆ ಆದಮೇಲೆ ESI ಕಾರ್ಡು, PF, ಇನ್ನೂ ಉಳಿದಿರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು. ಅವರಾದ್ರೇ ನೇರವಾಗಿ ನಾವು ಹತ್ತಿರಕ್ಕೆ ಹೋಗಿ ಮಾತಾಡಬಲ್ವಿ. ಬೇರೆಯವರು ಬಂದುಬಿಟ್ರೆ ನಮಗೆ ತೊಂದರೆ ಆಗುತ್ತೆ. ನಮಗೂ ಹೋಗಿ ಅಲ್ಲಿ ಕಾದ್ಕೊಂಡು ನಿಂದಿರಬೇಕು ಅಂದ್ರೆ ನಮಗೂ 61 ವರ್ಷ ಆಗಿದೆ. ದಯವಿಟ್ಟು ಆ ದಿವಾಕರ್ ಬಾಬು ಅವರಿಗೆ ಟಿಕೆಟ್ ಒದಗಿಸಿ ಕೊಡಬೇಕು ಹೈಕಮಾಂಡ್ ಅವರು ಅಂತ ಹೇಳಿಬಿಟ್ಟು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. 12ನೇ ತಾರೀಕು ನಮ್ಮ ಬೆಂಗಳೂರು ರಸ್ತೆ ಕೆನಾಲ್ ಆಗಿದ ತಕ್ಷಣ ಇಂಡಸ್ಟ್ರಿಯರಿ ಮುಂಡ್ರಿಗೆ ಸೆಕೆಂಡ್ ಸ್ಟೇಜ್ ಇಂಡಸ್ಟ್ರಿ ಏರಿಯಾದಲ್ಲಿ ಸುಗುರೇಶ್ವರ ರೈಸ್ ಮಿಲ್ನಲ್ಲಿ ನಾವು 12ನೇ ತಾರೀಕು ಓಪನ್ ಮೀಟಿಂಗ್ ಇಟ್ಟಿದ್ದೀವಿ. ಅವತ್ತು ದಿವಾಕರ್ ಬಾಬು ಅವರು ಕೂಡ ಬಂದು ಭಾಗವಹಿಸ್ತಾರೆ. ಅದಕ್ಕೆ 2000 ಜನ ಕಾರ್ಮಿಕರು ನಾವೆಲ್ಲ ಸೇರಿಬಿಟ್ಟು ಅದನ್ನು ನಾವು ಮೀಟಿಂಗ್ ಅಂದ್ಕೊಂಡಿದ್ವಿ. ಒಂದು 100 ರೂಪಾಯಿ ಜನ ಹೆಚ್ಚು ಕಡಿಮೆ ಇರ್ಬೋದು. ಹೌದು, 2000 ಅಂದರೆ 2000 ಬರ್ಬೋದು, 2000ಕ್ಕೂ ಜಾಸ್ತಿ ಬರ್ಬೋದು. ಇದೇ ಚರ್ಚೆನೆ. ದಿವಾಕರ್ ಬಾಬು ಅವ್ರಿಗೆ ಓಪನ್ ಆಗಿ ಟಿಕೆಟ್ ನೀಡಬೇಕು ಹೈಕಮಾಂಡು. ಅವ್ರು ಬಂದ್ರೆ ನಮ್ಮ ಇದು ಅವ್ರಿಗೂ ಓಪನ್ ಆಗಿ ನಾವು ಮುಂದೆ ಎಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬೇಡಿಕೆನೂ ಹೇಳ್ಬಿಡ್ತೀವಿ. ಏನಂತ ಹೇಳಿಬಿಟ್ಟು ನಮಗೆ ಇಷ್ಟು ಜನಕ್ಕೆ ಕಾಟನ್ ಮಿಲ್ ಅಮಾಲರಿಗೂ ಮತ್ತು ರೈಸ್ ಮಿಲ್ ಅಮಾಲರಿಗೂ ಮನೆ ಸೌಲತ್ತನ್ನು ನೀಡಬೇಕು ಮತ್ತು ESI ಕಾರ್ಡ್ ನೀಡಬೇಕು ಅಂತ ಹೇಳ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.